ತಾರಾ ಆ ಎನ್ವೆಲಪ್ ಯಾಕೆ ಎತ್ಕೊಂಡು ಹೋಗ್ತಿದ್ದಾಳೆ? ಅವಳಿಗೇನ್ ಗೊತ್ತು? ಯಾಕೆ ಹೀಗೆಲ್ಲ ಆಗ್ತಿದೆ? ಏನಿದೆ ಆ ಎನ್ವೆಲಪ್ ಅಲ್ಲಿ? ಅಮ್ಮ ಮತ್ತೆ ಗುರುಮಾತೆ ಮಧ್ಯೆ ಏನ್ ಸಂಬಂಧ ಇದೆ? ಗುರುಮಾತೆ ನನ್ನ ನೋಡಿ ಯಾಕೆ ಹಾಗೆ ಓಡೋದ್ರು? ಏನ್ ರಹಸ್ಯ ಇದೆ ಅವರಿಬ್ಬರದ್ದು? ಅಮ್ಮ 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 ನೀರು ನೀರು ಕೊಡಿರಿ. ಆ ಎನ್ವೆಲಪ್ ಅಲ್ಲಿರೋ ರಹಸ್ಯ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಇದೆ. ಎಲ್ಲಿಗೆ ಹೋಗಿರಬಹುದು ತಾರಾ? ತಾರಾ ಅವಳ ರೂಮ್ ಅಲ್ಲಿ ಇಲ್ಲ. ನಿನಗೆ ಎಷ್ಟು ಧೈರ್ಯ ಇರಬೇಕು? ನನ್ನ ಪರ್ಮಿಷನ್ ಇಲ್ಲದೆ ನೀನು ನನ್ನ ರೂಮಿಗೆ ಬಂದಿದ್ದು ಅಲ್ಲದೆ ನನ್ನ ವಸ್ತುಗಳನ್ನ ಮುಟ್ತಾ ಇದ್ದೀಯಾ. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಅದಕ್ಕೆ ನೀನು ಮಾಡಿರೋ ತಪ್ಪಿಗೆ ನಿನಗೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ನಿನಗೆ ಬೇರೆರ್ ವಸ್ತುನ ನಿಂದು ಅಂತ ಹೇಳ್ಕೊಳ್ಳೋ ಕಾಯಿಲೆ ಅಲ್ವಾ? ಈ ಎನ್ವೆಲಪ್ ಅಮ್ಮನ ರೂಮ್ ಹತ್ರ ಬಿದ್ದಿತ್ತು. ನಾನೇ ಸ್ವತಃ ನೋಡಿದ್ದೀನಿ ನೀನು ಅಲ್ಲಿಂದ ಇದನ್ನ ತಗೊಂಡು ಬಂದಿದ್ನ. ಅಂದಮೇಲೆ ನಿನ್ನ ವಸ್ತು ಹೇಗಾಗತ್ತೆ? ನೀನು ಈ ಎನ್ವೆಲಪ್ ಮೇಲೆ ಇಷ್ಟೊಂದು ಹಕ್ಕು ಚಲಾಯಿಸ್ತೀಯಾ ಅಂದ್ರೆ ಇದರೊಳಗೆ ಏನಿದೆ ಅಂತ ನಿನಗೆ ಗೊತ್ತಿದೆ. ಏನು ರಹಸ್ಯ ಇದೆ? ಅದೇನು ರಹಸ್ಯ ಇದೆ ನನಗೂ ಗೊತ್ತಾಗಲೇಬೇಕು. ಸಾಕು, ಜಾಸ್ತಿ ಆಯ್ತು. ನೀನು ತಿಳ್ಕೋಬೇಕಲ್ವಾ ಈ ಎನ್ವೆಲಪ್ ಒಳಗೆ ಏನಿದೆ ಅಂತ? ಈ ಎನ್ವೆಲಪ್ ಅಲ್ಲಿ ನನ್ನ ದೀಪ್ ಜೀವನ ಇದೆ. ನನ್ನ ದೀಪ್ ಜೀವನಕ್ಕೆ ಸಂಬಂಧಪಟ್ಟ ಒಂದು ರಹಸ್ಯ ಇದೆ ಇದರಲ್ಲಿ. ಅದಕ್ಕೆ ನನಗಿಷ್ಟ ಇರಲಿಲ್ಲ ಈ ಎನ್ವೆಲಪ್ ನಿನಗೆ ಸಿಗೋದು. ಅದಕ್ಕೋಸ್ಕರನೇ ನಾನು ಇಲ್ಲಿ ಬಚ್ಚಿಟ್ಟಿದ್ದೆ ನಿನ್ನ ಕಣ್ಣಿಗೆ ಕಾಣಿಸದೆ ಇರೋ ಹಾಗೆ. ನೀನೇನು ಅನ್ಕೊಂಡಿದ್ದೆ ತಾರಾ? ನೀನು ಯಾಕೆ ಅದನ್ನು ನನ್ನಿಂದ ಬಚ್ಚಿಟ್ಟೆ? ನನಗೆ ದೀಪ್ ಜೀವನಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ರಹಸ್ಯನೂ ತಿಳ್ಕೊಳ್ಳೋ ಹಕ್ಕಿದೆ, ಅರ್ಥ ಮಾಡ್ಕೋ. ನೀನು ಮಾಡೋ ಈ ದಬ್ಬಾಳಿಕೆ ನನ್ನ ಮೇಲೆ ಮಾತ್ರನಾ? ದೀಪ್ ಮುಂದೆ ಐಸ್ ತರ ಕರ್ಗು ಹೋಗ್ತೀಯಾ? ದೀಪ್ ಮತ್ತೆ ನಿನ್ನ ಕಣ್ಗಳಿಗೆ ಅವನ ವಿಶ್ವಾಸದ ಪಟ್ಟಿ ಕಟ್ಟಿದಾನೆ. ಅವನ್ ನಿನ್ಗೆ ಹೇಗೆಲ್ಲ ಕಾಟ ಕೊಟ್ಟಿದ್ದಾನೆ ನೆನ್ಪಿಲ್ವಾ? ಇಲ್ಲಿ ನೋಡು, ನಾನು ಈ ಜೈಲಲ್ಲಿ ಆರೋಹಿಯಿಂದ ಉಳ್ಕೊಂಡಿಲ್ಲ. ನಾನು ಈ ಜೈಲೊಳಗೆ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಆರೋಹಿ. ನಾನು ಆರೋಹಿನ ಪರೀಕ್ಷೆ ಮಾಡ್ತಿದ್ದೀನಿ. ನೋಡ್ಬೇಕು ನಾನು ಅವಳಿಂದ ನಾನು ನರಳೋದನ್ನ ಸಹಿಸ್ಕೊಳಕ್ಕಾಗತ್ತಾ? ಅಕಸ್ಮಾತ್ ಸಹಿಸ್ಕೊಳಕ್ಕಾಗತ್ತೆ ಅಂದ್ರೆ ಎಲ್ಲಿವರೆಗೂ ಸಹಿಸ್ಕೊಳಕ್ಕಾಗತ್ತೆ ಗೊತ್ತಾ ತಾರ? ಎಷ್ಟು ದ್ವೇಷ ಇದೆ ಅವಳ ಮನಸ್ಸಲ್ಲಿ ಅಂದ್ರೆ ಅದ್ರ ಹಿಂದೆ ಪ್ರೀತಿ ನೆಮ್ಮದಿಯಾಗಿ ಔತ್ಕೊಂಡಿದೆ. ನೆನ್ಪಿಟ್ಕೋ, ದೀಪ್ನ ಇದೇ ಮುಖ ಮತ್ತೊಂದು ಸಲ ನಿನಗೆ ಮೋಸ ಮಾಡೇ ಮಾಡತ್ತೆ. ಆದ್ರೆ ಅದಕ್ಕಿಂತ ಮೊದಲು ನಾನು ನಿನ್ನ ಎಲ್ಲ ಅಪರಾಧಗಳಿಗೆ ಶಿಕ್ಷೆ ಕೊಡ್ತೇನೆ. ದೀಪ್ ಜೀವನಕ್ಕೆ ಸಂಬಂಧಪಟ್ಟ ಯಾವ್ದೇ ರಹಸ್ಯ ಆಗಿರ್ಲಿ ಅದ್ ನನ್ಗೆ ಹೇಗಾದ್ರೂ ಸರಿ ಗೊತ್ತಾಗ್ಲೇಬೇಕು. ಗೇಮ್ಗೆ ನಿಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಹೇಳಿದ್ದೆ ಅಲ್ವಾ ಮಂಡೆಯಿಂದ ಈ ಆಟ ಶುರು ಆಗುತ್ತೆ ಅಂತ.
ದಿ ಪ್ರಾಜ್ ಅರಸ್, ದಿ ಗ್ರೇಟ್ ಮಾಸ್ಟರ್ ಪ್ಲಾನರ್. ಗೇಮ್ ನಿನ್ನಿಂದಾನೇ ಆರಂಭ ಮಾಡೋಣ. ನಿನ್ನಿಂದ ಬಹುಮೌಲ್ಯದ ವಜ್ರ ಕದಿಬೇಕಾಗಿದೆ. ಜಾಗ ನಾನು ಹೇಳ್ತೀನಿ, ಮಿಕ್ಕಿದ ಪ್ಲಾನ್ ನೀನ್ ಮಾಡಬೇಕು. ಸಾಕು ಮಾಡು ಈ ನಿನ್ ಮೂರ್ಖತನಾನ. ಯಾವ ಪ್ಲಾನು ಆಗಲ್ಲ, ಇರೋದು ಒಂದೇ ಪ್ಲಾನ್. ಏನಂದ್ರೆ ನಾನು ನಿನ್ನ ಮಾತನ್ನ ಕೇಳೋದಿಲ್ಲ. ತುಂಬಾನೇ ಅತಿಯಾಗಿ ಆಡ್ತಾ ಇದೀಯ ನೀನು. ಈ ನಿನ್ನ ಆಟಕ್ಕೆ ನಾನು ಬ್ರೇಕ್ ಹಾಕ್ತೀನಿ. ಕಮ್ ಆನ್ ದೀಪ್, ನಾನು ನಿಮ್ಗೆ ಪದೇ ಪದೇ ನೆನಪಿಸ್ಬೇಕಾ ನಿಮ್ ಜೀವ ಅಪಾಯದಲ್ಲಿದೆ ಅಂತ? ಈ ಬೀಪ್ ಸೌಂಡ್ ನೀನು ಕೇಳಿಸ್ಕೊತಿದ್ದೀರಲ್ಲ, ಇದ್ಯಾವುದೋ ಮಾಮೂಲಿ ಬೀಪ್ ಸೌಂಡ್ ಅಲ್ಲ. ಇದರ ಅರ್ಥ ಏನಂದ್ರೆ ನಾನು ಬಾಂಬ್ನ ಆಕ್ಟಿವೇಟ್ ಮಾಡಿದ್ದೀನಿ. ಇನ್ನು 2 ನಿಮಿಷದಲ್ಲಿ ಬಾಂಬ್ನ ಡಿಆಕ್ಟಿವೇಟ್ ಮಾಡಲಿಲ್ಲ ಅಂದರೆ ಬಾಂಬ್ ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ. ಈಗ ನಿನ್ನ ಹತ್ರ ಬೇರೆ ಯಾವ ದಾರಿನೂ ಉಳಿದಿಲ್ಲ. ಅದೇ ಸ್ವಲ್ಪ ಹೊತ್ತಾದ್ಮೇಲೆ ನಿಧಾನಕ್ಕೆ ಬ್ಲಾಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಎಲ್ಲಿವರೆಗೂ ಆ ಗ್ಯಾಜೆಟ್ ನಿನ್ನ ತಾಯಿ ಕೈಯಲ್ಲಿರುತ್ತೋ ಅವಳು ಕೂಡ ತಪ್ಪಿಸ್ಕೊಂಡು ಎಲ್ಲಿಗೂ ಹೋಗೋಕ್ಕಾಗಲ್ಲ. ಸೊ ಬೇಗ ಯೋಚನೆ ಮಾಡು, ನೀನು ಏನ್ ಮಾಡಬೇಕು ಅಂತಿದ್ಯ? ನೀನೇನ್ ಅಂದ್ಕೊಂಡಿದ್ಯಾ ದೀಪ್, ನನ್ನಿಂದ ಆರಾಮಾಗಿ ತಪ್ಪಿಸ್ಕೋಬಹುದು ಅಂತನಾ? ಮೂರು ಕಾರಣಗಳು ಮನುಷ್ಯನ ಜೀವನದಿಂದ ದೂರ ಹೋಗೋದಿಲ್ಲ: ಅವ್ರ ಕರ್ಮ, ಅವನ ಪುಣ್ಯ, ಮತ್ತೆ ಅವನ ಅತೀತ. ನಾನು ನಿನ್ನ ಅತೀತಾನೂ ಹೌದು, ಇವತ್ತು ಕೂಡ ಹೌದು, ನಿನ್ನ ನಾಳೆಗಳಲ್ಲೂ ಹೌದು. ಅದಕ್ಕೆ ನೀನು ನನಗೆ ಆಗಲ್ಲ ಅಂತ ಹೇಳೋ ಹಾಗಿಲ್ಲ. ನನಗೆ ಆ ಡೈಮಂಡ್ ಕದ್ಕೊಂಡು ಬಂದು ಕೊಡಲೇಬೇಕು. ಮಿಸ್ಟರ್ ಎಕ್ಸ್, ಕಮಾನ್ ಹ್ಯಾಂಡ್ಸ್ ಅಪ್. ಈಗ ಹೇಳು ಆ ರಿಮೋಟ್ ಎಲ್ಲಿದೆ, ಅನ್ಲಾಕ್ ಮಾಡು. ಇಲ್ಲಿದೆ, ತಗೋ ರಿಮೋಟ್. ತಗೋ ತಗೋ, ಇದನ್ನ ತಗೋ. ಮಿಸ್ಟರ್ ಎಕ್ಸ್, ಆರೋಹಿ, ತುಂಬಾನೇ ತಪ್ಪಾಗಿ ನಡ್ಕೊಂಡಿದ್ಯಾ ನೀನು. ಅದು ಈ ಜೈದೀಪ್ ಅರಸ್ ಜೊತೆ. ಈಗ ನಿನ್ನ ಮುಖದ ಮೇಲಿರೋ ಪರ್ದೆ ತೆಗೆಯೋ ಟೈಮ್ ಬಂದಿದೆ. ಇದನ್ನು ತೆಗೆದು ನಾನು ಈ ಮುಖವಾಡದ ಹಿಂದೆ ಅವತ್ಕೊಂಡಿರೋರು ಯಾರು ಅಂತ ತಿಳ್ಕೊಬೇಕಿದೆ. ಮತ್ತೆ ಸಾವನ್ನ ಮುಂದೆ ಇಟ್ಕೊಂಡು ಆಟ ಆಡ್ತಿರೋದು ಯಾರು ಅನ್ನೋದನ್ನು. ಹಲೋ ದೀಪ್ ರಾಜ್ ಅರಸ್, ನಿನಗೆ ನನ್ನ ಮುಖ ಇಷ್ಟ ಆಗಿರಬಹುದು ಅಂತ ನಾನು ಅನ್ಕೋತೀನಿ. ಅಷ್ಟು ಸುಲಭ ಅಲ್ಲ ನನ್ನ ಕಂಡಿಡಿಯೋದು, ಮತ್ತೆ ನಾನು ಯಾರು ಅಂತ ತಿಳ್ಕೊಳ್ಳೋದು. ಈ ಮುಖವಾಡದ ಹಿಂದೆ ನನ್ನ ಮುಖದ ಎಲ್ಲ ರಹಸ್ಯನೂ ಅಡಗಿರುತ್ತೆ. ಇವತ್ತು ನಿನ್ನ ಎಲ್ಲ ರಹಸ್ಯನೂ ಇಲ್ಲಿ ಬಯಲು ಮಾಡ್ತೀನಿ. ಇವತ್ತು ಏನೇ ಆಗಲಿ ನಾನು ನಿನ್ನ ಜೀವಂತವಾಗಿ ಬಿಡಲ್ಲ, ನೆನಪಿರಲಿ. ಈ ಲೈಟ್ ಆಫ್ ಮಾಡಿ. ಮತ್ತೆ ತಪ್ಪಿಸ್ಕೊಂಡ ಆರೋಹಿ, ಆರೋಹಿ ಎಲ್ಲಿಗೆ ಹೋದ್ಲು? ಆರೋಹಿ, ಆರೋಹಿ, ನಾನು ಯಾರಾದ್ರೂ ಇದ್ದೀರಾ ಇಲ್ಲಿ? ನಾನು ಯಾರು ಕೂಡ ಹಾಕಿರೋದಿಲ್ಲಿ. ಯಾರಾದ್ರೂ ಇದ್ದೀರಾ ದೀಪ್? ನೀನ್ ಎಲ್ಲಿದ್ಯಾ ಆರೋಹಿ? ಆರೋಹಿ ಎಲ್ಲಿದ್ಯಾ ನೀನು? ದೀಪ್, ದೀಪ್,
ಆರೋಹಿ 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 ಎಲ್ಲಿದ್ಯಾ ನೀನು ದೀಪ್ ದೀಪ್ ನಾನು ಇಲ್ಲಿದ್ದೀನಿ ದೀಪ್ ಆರೋಹಿ ದೀಪ್ ನಾನು ಇಲ್ಲಿದ್ದೀನಿ ಇಲ್ಲಿ ನೋಡು ದೀಪ್ ಈ ಕಡೆ ನೋಡು ನಾನು ಇಲ್ಲಿದ್ದೀನಿ ಎಲ್ಲಿಗೆ ಹೋಗಿರ್ತಾಳೆ ಎಲ್ಲಿ ಹುಡುಕೋದಿ ಅವಳನ್ನ ದೀಪ್ ಇಲ್ಲಿದ್ದೀನಿ ನೋಡು ದೀಪ್ ನಿಂತ್ಕೋ ಹೋಗಬೇಡ